ಕಾವೇರಿ ನಿರ್ವಹಣಾ ಮಂಡಳಿ ರಚನೆಯಾಗದಂತೆ ವಾಟಾಳ್ ನಾಗರಾಜ್ ಪಣ ತೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ವಾಟಾಳ್ ನಾಗರಾಜ್ ಮಾತನಾಡಿದ್ದಾರೆ, ಕಾವೇರಿ ವಿಚಾರದಲ್ಲಿ ಒಂದು ಕಡೆ ತಮಿಳುನಾಡಿನ ಜನ ಬೀದಿಗಿಳಿದಿದ್ದಾರೆ. ಸೊ ಆ ಕುರಿತಂತೆ ಏಪ್ರಿಲ್ 12ರಂದು ಕಾವೇರಿಗಾಗಿ ಕರ್ನಾಟಕ ಬಂದ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕಾವೇರಿ ನಿರ್ವಹಣಾ ಮಂಡಳಿ ರಚನೆ ಮಾಡದಂತೆ ಆಗ್ರಹಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಂದ್ಗೆ ಕರೆ ನೀಡಿದ್ದಾರೆ ವಾಟಾಳ್ ನಾಗರಾಜ್. ಓಕೆ, ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ. ಪವಿತ್ರ, ಬಂದ್ ಸಕ್ಸಸ್ಫುಲಿ ಆಗಬಹುದಾ, ಏನೇನಾಗುವಂತಹ ಸಾಧ್ಯತೆಗಳಿವೆ, ಏನಾಯ್ತು ಇವತ್ತು ವಾಟಾಳ್ ನಾಗರಾಜ್ ಪ್ರೆಸ್ ಮೀಟ್ ಅಲ್ಲಿ? ಸಭಾ, ಈಗಾಗಲೇ ಅವರು ಘೋಷಣೆ ಮಾಡಿರುವಂತೆ ತಮಿಳುನಾಡು ಕಾವೇರಿ ನಿರ್ವಹಣಾ ಮಂಡಳಿಗೆ ಒತ್ತಾಯ ಹೇರ್ತಾ ಇದೆ. ಸೊ ಅದನ್ನ ವಿರೋಧಿಸಿ ತಮಿಳುನಾಡು ಮೊನ್ನೆ ಬಂದ್ ಕರೆದಿತ್ತು. ಅದಕ್ಕೆ ಪ್ರತಿಯಾಗಿ 12ರಂದು ಕರ್ನಾಟಕ ಬಂದ್ಗೆ ವಾಟಾಳ್ ನೇತೃತ್ವದಲ್ಲಿ ಕರೆ ಕೊಟ್ಟಿರುವಂತದ್ದು. ಇವತ್ತು ಕೂಡ ಸುದ್ದಿಗೋಷ್ಠಿಯಲ್ಲಿ ಯಾವುದೇ ಕಾರಣಕ್ಕೂ ನಾವು ಬಂದ್ ಇಂದ ಹಿಂಪಡೆಯಲ್ಲ. ಈಗಾಗಲೇ KSRTC ನೌಕರರ ಸಂಘ ಸೇರಿದಂತೆ ಸಾಕಷ್ಟು ಲಾರಿ ಮಾಲೀಕ ಸಂಘ, ಆಟೋ ಚಾಲಕರು, ಕನ್ನಡ ಸಂಘಟನೆಯವರು ಎಲ್ಲರೂ ಕೂಡ ಬೆಂಬಲ ಕೊಟ್ಟಿದ್ದಾರೆ, ಬಂದ್ ಅನ್ನ ನಡೆಸಿ ನಡೆಸ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಆದ್ರೆ ಈಗ ಎಲೆಕ್ಷನ್ ನಡೀತಾ ಇರೋದ್ರಿಂದ ಚುನಾವಣಾ ಆಯೋಗದ ಅಲ್ಲೇನಾದ್ರೂ ತಡೆ ಆಗುತ್ತಾ ಅನ್ನುವಂಥದ್ದು ಇನ್ನು ಕೂಡ ಸ್ಪಷ್ಟವಾಗಿಲ್ಲ. ಬಂದ್ ನಡೆಯುತ್ತೋ ಇಲ್ವೋ ಅನ್ನುವಂಥದ್ದು ಇನ್ನು ಕೂಡ ಸ್ಪಷ್ಟವಾಗಿಲ್ಲ. ಬಹುಶಃ ಕಾನೂನಾತ್ಮಕ ತೊಡಕು ಖಂಡಿತವಾಗಿ ಇದಕ್ಕೆ ಬರಬಹುದು. ಆದ್ರೆ ಸದ್ಯದ ಮಟ್ಟಿಗೆ ವಾಟಾಳ್ ಹಾಗೂ ಸಾರಾ ಗೋವಿಂದ್ ಅವರು ಏನೇ ತಡೆಯಾದ್ರೂ ನಾವು ಪ್ರತಿಭಟನೆಯನ್ನ ನಡೆಸ್ತೀವಿ, ಇದು ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಸಭಾ. ಓಕೆ ಪವಿತ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.